thank mm -hmm. you ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ಸಿಂಪಲ್ಲಾಗಿ ಬೇಸಿಕ್ಕಾಗಿ ಹೋಮ್ ಮೇಡ್ ಪಿಜ್ಜಾ ಹೇಗೆ ಮಾಡ್ತೋ ಅನ್ನೋ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುವಂಥ ರೆಸಿಪಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಡ್ಬೋದು ಸೊ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಪಿಜ್ಜಾ ಬೇಸ್ ರೆಡಿ ಮಾಡೋದಕ್ಕೆ ಹಿಟ್ಟನ್ನು ಕಲಸಿಟ್ಕೊತಾ ಇದ್ದೀನಿ ನಾನಿಲ್ಲಿ ಗೋಧಿ ಹಿಟ್ಟಿನ ಪಿಜ್ಜಾ ಮಾಡ್ತಾ ಇರೋದ್ರಿಂದ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ಬದಲಿಗೆ ಮೈದಾ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ ಬೇಕಿಂಗ್ ಪೌಡರ್ ಇಲ್ಲ ಅಂದರೆ ಏನೋ ಪೌಡರ್ ಯೂಸ್ ಮಾಡ್ಕೋಬೋದು ಹಾಗೆ ಬೇಕಿಂಗ್ ಸೋಡಾ ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿರೋಂಥ ಹಿಟ್ಟಿಗೆ ಒನ್ ಕಪ್ನಷ್ಟು ಹುಳಿ ಮೊಸರು ಹಾಕಿ ಕಲಸಿಟ್ಕೋಬೇಕು ಆ ಮೊಸರು ಹುಳಿಯಾಗಿದ್ದರೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪನೇ ಮೊಸರು ಹಾಕಿ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಹಿಟ್ಟನ್ನು ಕಲಸಿಟ್ಕೊಳ್ಳಿ ನಾನು ಕಲಸಿರುವಂಥ ಹಿಟ್ಟಿಗೆ ಸ್ವಲ್ಪ ನೀರನ್ನು ನಾನು ಬಳಸಿಲ್ಲ ಬರೀ ಮೊಸರು ಹಾಕಿ ನಾನು ಕಲಸಿಟ್ಕೋತಾ ಇದ್ದೀನಿ ಸಾಫ್ಟಾಗುತ್ತೆ ನೋಡ್ಕೊಂಡು ಕಲಿಸ್ಕೊಳ್ಳಿ ಈಸ್ಟ್ ಇದ್ದರೆ ಡ್ರೈ ಈಸ್ಟ್ ಯೂಸ್ ಮಾಡ್ಕೋಬೋದು ಇದಕ್ಕೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಇದ್ದೀನಿ ಹಿಟ್ಟನ್ನು ತುಪ್ಪದ ಬದಲಿಗೆ ಬೆಣ್ಣೆ ಕೂಡ ಯೂಸ್ ಮಾಡಿಕೊಂಡು ನಾದ್ಕೋಬೋದು ಸೊ ನೋಡಿ ಈ ಥರ ಚೆನ್ನಾಗಿ ಹಿಟ್ಟು ನಾದಬೇಕು ನಾದಿದ್ರೆ ಅಷ್ಟೇ ಚೆನ್ನಾಗಿ ಬರುತ್ತೆ ಸೊ ಇವಾಗ ಮೇಲೆ ಮತ್ತೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಅಪ್ಲೈ ಮಾಡಿ ನಾನು ಪಿಝಾ ರೆಡಿ ಮಾಡೋದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಹಿಟ್ಟನ್ನು ರೆಡಿ ಮಾಡಿ ನೆನೆಯೋದಕ್ಕೆ ಬಿಡ್ತೀನಿ ಹಿಟ್ಟು ನೆನೆದ್ರೆ ಚೆನ್ನಾಗಿ ಬರುತ್ತೆ ಸೊ ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಹಿಟ್ಟು ಅಂತ ಇನ್ನೂ ಸಾಫ್ಟಾಗಿದ್ದರೂ ಪರವಾಗಿಲ್ಲ ಬಟ್ ಗಟ್ಟಿಯಾಗಿ ಮಾತ್ರ ಕಲಿಸ್ಕೋಬೇಡಿ ಇವಾಗ ನಾನು ಇಲ್ಲಿ ಬೆಣ್ಣೆನ ಮೆಲ್ಟ್ ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಸೊ ಈ ಕರಗಿಸಿರೋಂಥ ಬೆಣ್ಣೆನ ನೀವು ಯಾವ ಪ್ಲೇಟ್ನಲ್ಲಿ ಬೇಕ್ ಮಾಡ್ತೀರ ಅದಕ್ಕೆ ಹಾಕೋಬೇಕು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ಪ್ಲೇಟಿಂದ ಈಸಿಯಾಗಿ ಪಿಜ್ಜಾ ಆಚೆ ಬರಲಿ ಅಂತ ಸೊ ನೀವು ಬೆಣ್ಣೆ ಬದಲಿಗೆ ಎಣ್ಣೆ ಕೂಡ ಅಪ್ಲೈ ಮಾಡ್ಕೋದು ಬಟ್ ಬೆಣ್ಣೆ ಹಾಕಿದ್ರೆ ಗ್ರೀಸಿ ಫೀಲ್ ಇರುತ್ತೆ ಸೊ ಚೆನ್ನಾಗಿ ಆಚೆ ಬರುತ್ತೆ ಸೊ ನಾನು ಕಲಸಿಟ್ಕೊಂಡಿರೋಂಥ ಹಿಟ್ಟಲ್ಲಿ ಮೂರು ಪಿಜಾ ಆಗುತ್ತೆ ಸೊ ನಾನು ಮೂರು ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ ಸೊ ಅದರಲ್ಲಿ ಒಂದು ಪಾರ್ಟ್ನ ಈ ಥರ ಪ್ಲೇಟ್ಗೆ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡ್ಕೋತಾ ಇದ್ದೀನಿ ಹಾಗೆ ಎಡ್ಜಲ್ಲಿ ಒನ್ ಇಂಚಷ್ಟು ಗ್ಯಾಪ್ ಬಿಟ್ಟು ಈ ಥರ ಮಧ್ಯದಲ್ಲಿ ಪ್ರೆಸ್ ಮಾಡ್ಕೋಬೇಕು ಇದರಿಂದ ನಾವು ಹಾಕೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಆಚೆ ಹೋಗಲ್ಲ ಇವಾಗ ಈ ಥರ ಫೋರ್ಕಲ್ಲಿ ಈ ಥರ ಹೋಲ್ ಮಾಡ್ಕೋಬೇಕು ಸೊ ಒಳಗಡೆ ಎಲ್ಲ ಆಗಿ ಕುಕ್ ಆಗುತ್ತೆ ಸೊ ನೋಡ್ಬೋದು ಇವಾಗ ಆ ಅಂಗಡಿಗಳಲ್ಲಿ ರೆಡಿ ಪಿಜ್ಜಾ ಬೇಸ್ ಸಿಗುತ್ತೆ ನಿಮ್ಗೆ ಅವೈಲಬಿಲಿಟಿ ಇದ್ದರೆ ಅದರಲ್ಲಿ ಮಾಡ್ಕೋಬೋದು ಬಟ್ ಇವಾಗ ಯಾವ ಕಡೆನೂ ಒಂದು ಸಿಗೋ ಡೌಟ್ ಇರತ್ತೆ ಸೊ ಈ ಥರ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಸೊ ಪಿಜ್ಜಾ ಬೇಸ್ ಮೇಲೆ ಎರಡರಿಂದ ಮೂರು ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕೋತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನೋಡ್ಬೋದು ಇವಾಗ ನಾನು ಹಾಕ್ಕೊಂಡಿದ್ದೀನಿ ರೆಡ್ ಚಿಲ್ಲಿ ಸಾಸ್ ಮನೆಯಲ್ಲೂ ಕೂಡ ಮಾಡ್ಕೋಬೋದು ಈಸಿಯಾಗಿ ನಾನಿಲ್ಲಿ ಟೊಮ್ಯಾಟೊ ಸಾಸ್ ಯೂಸ್ ಮಾಡ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಟೊಮ್ಯಾಟೊ ಸಾಸ್ ಯಾಕೆಂದರೆ ಪಿಜ್ಜಾ ಸಾಸ್ ನನ್ನ ಹತ್ರ ಇಲ್ ಇಲ್ಲದೇ ಇರೋ ಕಾರಣ ನಾನು ಟೊಮ್ಯಾಟೊ ಸಾಸ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದೆರಡೂ ಹಾಕಿ ನೀಟಾಗಿ ಪಿಜ್ಜಾ ಬೇಸ್ ಮೇಲೆಲ್ಲ ಅಪ್ಲೈ ಮಾಡ್ಕೋಬೇಕು ಸೊ ನಾನಿಲ್ಲಿ ಚೀಸ್ ತೊಗೊಂಡಿದ್ದೀನಿ ಚೀಸ್ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಧಾರಾಳವಾಗಿ ಹಾಕೋಬೋದು ಚೀಸ್ ಹಾಕಿದ್ರೆ ಪಿಜ್ಜಾ ತುಂಬಾ ಚೆನ್ನಾಗಿ ಬರುತ್ತೆ ಚೀಸ್ ಎಕ್ಸ್ಟ್ರಾ ಕೂಡ ಹಾಕೊಂಡು ಮಾಡ್ಕೊ ಮಾಡ್ಕೋಬೋದು ಆರ್ಡರ್ಸ್ ಕೊಡುವಾಗ ಅಷ್ಟೇ ಎಕ್ಸ್ಟ್ರಾ ಚೀಸ್ ಕೇಳಿ ಪಿಜ್ಜಾ ಆರ್ಡರ್ಸ್ ಕೊಡೋದು ನೋಡಿರ್ತೀವಿ ಸೊ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಗ್ರೇಟೆಡ್ ಚೀಸ್ ಹಾಕೋಬೋದು ಸೊ ಇದ್ರ ಮೇಲೆ ತರಕಾರಿಗಳು ಹಾಕೋತಾ ಇದ್ದೀನಿ ನಾನು ಕ್ಯಾಪ್ಸಿಕಮ್ ಟೊಮ್ಯಾಟೊ ಹಾಗೆ ಈರುಳ್ಳಿ ಯೂಸ್ ಮಾಡ್ತಾ ಇದ್ದೀನಿ ನೀವು ಮಶ್ರೂಮು ಎಗ್ ಇದೆಲ್ಲ ಯೂಸ್ ಮಾಡ್ಕೋಬೋದು ನಿಮಗೆ ಯಾವ್ದು ಫೇವ್ರೇಟ್ ಇರುತ್ತೆ ಅದನ್ನು ಟಾಪಿಂಗ್ ಹಾಕೋಬೋದು ಸ್ವೀಟ್ ಕಾರ್ನ್ ಹಾಕೋಬೋದು ಹಾಗೆ ಮಶ್ರೂಮ್ ಹಾಕೋಬೋದು ಚಿಕನ್ ಹಾಕೊಬೋದು ಈ ಥರ ಯಾವ್ದು ಬೇಕೋ ಅದನ್ನು ಹಾಕಿ ನೀವು ಮಾಡ್ಕೋಬೋದು ಆಲಿವ್ಸ್ ಬೇಕಾದರೆ ಆಲಿವ್ಸ್ ಇದ್ರೆ ಹಾಕೋಬೋದು ಸೊ ನಾನು ಇದಿಷ್ಟನ್ನು ಹಾಕಿ ಮೇಲಿಂದ ಸ್ವಲ್ಪ ಸೈಡ್ಗೆಲ್ಲ ಬೆಣ್ಣೆ ಅಪ್ಲೈ ಇದ್ದೀನಿ ಹಾಗೆ ಎಕ್ಸ್ಟ್ರಾ ಚೀಸ್ ಕೂಡ ಹಾಕೋತಾ ಇದ್ದೀನಿ ಮೇಲಿಂದ ಸೊ ಬೆಣ್ಣೆ ಅಪ್ಲೈ ಮಾಡೋದ್ರಿಂದ ಈಸಿಯಾಗಿ ಪ್ಲೇಟಿಂದ ಆಚೆ ಬರುತ್ತೆ ಸೊ ಬೆಣ್ಣೆನ ಮೇಲಿಂದ ಹಾಕೋತಾ ಇದ್ದೀನಿ ಸೊ ಈ ಥರ ನಿಮ್ಗೆ ಎಷ್ಟು ಪ್ಲೇಟ್ಸ್ ಬೇಕೋ ಅಷ್ಟು ರೆಡಿ ಮಾಡಿ ಇಟ್ಕೋಬೋದು ಈಗ ಬೇಕಿಂಗೇ ರೆಡಿ ಮಾಡ್ಕೋಣ ನಾನು ಹಳೆಯದು ದಪ್ಪ ತಳೆಯರು ಒಂದು ಕುಕ್ಕರ್ ಬಿಸಿ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ ಪುಡಿ ಉಪ್ಪು ಕಲ್ಲು ಕೂಡ ಆ್ಯಡ್ ಮಾಡ್ಕೋಬೋದು ಸೊ ನಾನಿಲ್ಲಿ ಒಂದು ಕಾಲು ಭಾಗದಷ್ಟು ಉಪ್ಪು ಹಾಕಿ ಇದನ್ನು ಪ್ರೀ ಹಿಟ್ ಮಾಡ್ತಾ ಇದ್ದೀನಿ ಎಲ್ಲ ಯಾವ ಥರ ಪ್ರೀ ಹಿಟ್ ಮಾಡ್ತಿರೋ ಅದೇ ಥರ ಇದನ್ನು ಬೇಕ್ ಮಾಡೋದಕ್ಕಿಂತ ಹತ್ತು ನಿಮಿಷ ಮುಂಚೆ ಲೋ ಮೀಡಿಯಮ್ ಫ್ಲೇಮಲ್ಲಿಟ್ಟು ಪ್ರೀ ಹಿಟ್ ಮಾಡ್ಕೋಬೇಕು ಸೊ ನೋಡಿ ನಾನು ಇದು ಕ್ಲೋಸ್ ಮಾಡಿ ಪ್ರೀ ಹಿಟ್ ಮಾಡ್ತಾ ಇದ್ದೀನಿ ಟೆನ್ ಮಿನಿಟ್ಸ್ ಆದಮೇಲೆ ನೀವು ಇದನ್ನು ಓಪನ್ ಮಾಡಿದ್ಮೇಲೆ ಸ್ವಲ್ಪ ಹಬ್ಬೆ ಏನಿದೆ ಅದು ಕೈಗೆ ತಾಗಬೇಕು ಸೊ ಅಲ್ಲಿವರೆಗೂ ಇದನ್ನು ಬೇಕ್ ಮಾಡಿ ನಾವೀಗ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋಂಥ ಪ್ಲೇಟ್ನ ಬೇಕಿಂಗ್ ಬೇಕಿಂಗೆಂದ ನಾನು ಒಳಗಡೆ ಇದ್ದೀನಿ ಸ್ಟ್ಯಾಂಡ್ ಕೂಡ ಫಿಕ್ಸ್ ಮಾಡಿದ್ದೀನಿ ಬೇಡ ಅನ್ನೋ ಡೈರೆಕ್ಟಾಗಿ ಉಪ್ಪಿನ ಮೇಲೆ ಇಟ್ಕೋಬೋದು ಸೊ ಥರಲ್ಲಿ ಕ್ಲೋಸ್ ಮಾಡಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಬೇಕ್ ಮಾಡ್ಕೋಬೇಕು ಸೊ ನಾನು ಇಪ್ಪತ್ತೈದು ನಿಮಿಷದಿಂದ ಇಪ್ಪತ್ತೇಳು ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಚೀಸ್ ಇನ್ನೂ ಮೆಲ್ಟ್ ಆಗಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಹೊತ್ತು ಬೇಕ್ ಮಾಡ್ಕೋಬೇಕಾಗುತ್ತೆ ಸೊ ನೋಡ್ಬೋದು ಇವಾಗ ನಾನು ಇದನ್ನು ಪ್ಲೇಟ್ ಮೇಲೆ ಇಟ್ಟಿದ್ದೀನಿ ಕೆಳಗಡೆ ಬೇಯಿಸಿರೋದೇನಿದೆ ಇದೆಲ್ಲ ತುಂಬ ಚೆನ್ನಾಗಿ ಮೆಲ್ಟ್ ಆಗಿದೆ ನಾನು ಎಕ್ಸ್ಟ್ರಾ ಚೀಸ್ ಏನು ಹಾಕಿದೆ ಅದು ಮೇಲೆ ಸ್ವಲ್ಪ ಹಾಗೆ ಇದೆ ಎಕ್ಸ್ಟ್ರಾ ಚೀಸ್ ಹಾಗೆ ಇದ್ರೇ ಇಷ್ಟ ಆಗುತ್ತೆ ಹಾಗೆ ರಾ ಚೀಸ್ ಕೂಡ ಹಾಕ್ಕೊಂಡು ತಿನ್ಬೋದು ನಿಮಗೆ ಇನ್ನೂ ಮೆಲ್ಟ್ ಆಗಬೇಕು ಅಂದರೆ ನೀವು ಇನ್ನೂ ಎರಡು ನಿಮಿಷಗಳ ಕಾಲ ನೀವು ಬೇಕ್ ಮಾಡಬೇಕಾಗತ್ತೆ ಸೊ ನಾನು ಸೈಡಿಂದ ಅನ್ಮೋಲ್ಡ್ ಮಾಡಿ ಇವಾಗ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ನೋಡ್ಬೋದು ನೀವು ಸೊ ಇದನ್ನು ಇವಾಗ ಕಟ್ ಮಾಡ್ಕೊಳ್ಳೋಣ ಪಿಝಾ ಕಟರಿಂದ ನಾನು ಒನ್ ಪಿಝಾನ ನಾಲ್ಕು ಈಕ್ವಲ್ ಪಾರ್ಟ್ಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ ಸೊ ನೋಡ್ಬೋದು ಬಿಸಿ ಬಿಸಿದಾಗೆ ತಿಂದರೆ ಚೀಸ್ ರುಚಿನೂ ಹಾಗೆ ಇರುತ್ತೆ ತುಂಬಾ ಚೆನ್ನಾಗಾಗಿದೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಟ್ರೈ ಮಾಡಿ ನೋಡಿ ಸೊ ನೋಡಿ ಈಸಿಯಾಗಿ ರಿಮೂವ್ ಕೂಡ ಆಗುತ್ತೆ ಸೊ ನಿಮಗೆ ಯಾವ ಥರ ಬೇಕು ಆ ಥರ ಟಾಪಿಂಗ್ ಹಾಕ್ಕೊಂಡು ಈಸಿಯಾಗಿ ಮನೆಯಲ್ಲೇ ಪಿಜ್ಜಾ ಮಾಡ್ಕೋಬೋದು ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಯಶ್ ಕುಕಿಂಗ್ ಡಾಟ್ ಕಾಮ್ ವೆಬ್ಸೈಟ್ ವಿಸಿಟ್ ಮಾಡೋದು ಮರಿಬೇಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ